ಕೌಶಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಚಿತ್ರಕ್ಕೆ ಗಾಂಧಿನಗರದ ಮುಖ್ಯ ಚಿತ್ರಮಂದಿರವಾಗಿರುವಂತಹ ಸಂತೋಷ್ನಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದರ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ನಿನ್ನೆ ಅಂದರೆ ಶುಕ್ರವಾರ ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಬೆಳಗ್ಗಿನ ದೇಕಾವೈಯಲ್ಲಿ ಸಿನಿಮಾವನ್ನು ವೀಕ್ಷಿಸೋದಕ್ಕೆ ಹೋಗಿದ್ವಿ. ಆಲ್ಮೋಸ್ಟ್ 90% ಚಿತ್ರಮಂದಿರ ಭರ್ತಿಯಾಗಿತ್ತು. ಇದೀಗ ಎಲ್ಲರೂ ಕೂಡ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದಲ್ಲೇ ಕಾಂತಾರ ಸಿನಿಮಾ ಮಾತ್ರವಲ್ಲ ಎಲ್ಲಾ ಸಿನಿಮಾಗಳನ್ನು ನೋಡ್ತಾ ಇದ್ದಾರೆ. ಹೀಗಾಗಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳತ್ತ ಪ್ರೇಕ್ಷಕರ ಸಂಖ್ಯೆ ತುಂಬಾನೇ ಕಡಿಮೆಯಾಗ್ತಾ ಇದೆ. ಅದರಲ್ಲೂ ಗಾಂಧಿನಗರದಲ್ಲಿ ಸಿನಿಮಾವನ್ನ ವೀಕ್ಷಿಸೋ ಪಡಿಪಾಟಲು ಇದೀಗ ಯಾಕೋ ದಿನ ಕಳೆದಂತೆ ಕಡಿಮೆಯಾಗ್ತಾ ಇದೆ ಅಂತ ಅನ್ಸುತ್ತೆ. ಹೀಗಾಗಿ ಗಾಂಧಿನಗರದಲ್ಲಿ ಅದೆಂಥದ್ದೇ ಸಿನಿಮಾ ಬಂದರೂ ಭರ್ಜರಿಯಾದಂತಹ ರೆಸ್ಪಾನ್ಸ್ ಕೇವಲ 3 ದಿನಗಳಿಗಷ್ಟೇ ಮೀಸಲಾಗ್ತಾ ಇದೆ. ಆದರೆ ಅಂಥದ್ರಲ್ಲಿ ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ 2ನೇ ವಾರವಾದರೂ ಕೂಡ ಕಾಂತಾರ ಚಿತ್ರದ ಅಬ್ಬರ ಇನ್ನೂ ಕೂಡ ನಿಂತಿಲ್ಲ. ಸಾಮಾನ್ಯ ಪ್ರೇಕ್ಷಕರು ಮಾತ್ರವಲ್ಲ, ಕುಟುಂಬ ಸಮೇತರಾಗಿ ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಕಾಂತಾರವನ್ನ ಕಣ್ತುಂಬಿಕೊಳ್ಳಲು ಬರ್ತಾ ಇದ್ದಾರೆ. ಇದರಲ್ಲಿ ಅಚ್ಚರಿ ಏನಂತ ಹೇಳಿದ್ರೆ, ಕೇವಲ ಇಲ್ಲಿ ಕನ್ನಡಿಗರು ಮಾತ್ರವಲ್ಲ, ಪರಭಾಷಿಗರು ಕೂಡ, ತೆಲುಗು ತಮಿಳು ಮಾತನಾಡುವಂತಹ ಜನಗಳು ಕೂಡ ಕುಟುಂಬ ಸಮೇತರಾಗಿ ಕಾಂತಾರ ಸಿನಿಮಾವನ್ನು ವೀಕ್ಷಿಸೋದಕ್ಕೆ ಸಂತೋಷ್ ಮುಖ್ಯ ಚಿತ್ರಮಂದಿರಕ್ಕೆ ಬಂದಿದ್ದಾರೆ. ಈ ಎಲ್ಲ ಘಟನಾವಳಿಗಳಿಗೆ ನಿನ್ನೆ ಅಂದರೆ ಶುಕ್ರವಾರ ಬೆಳಗಿನ ದೇಕಾವೆ ಸಾಕ್ಷಿಯಾಗಿದೆ. ಅದೇನೇ ಇರಲಿ, ಮತ್ತೆ ಟಿಕೆಟ್ ದರದ ಬಗ್ಗೆ ಹೇಳೋದಾದರೆ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಎಲ್ಲ ಚಿತ್ರಮಂದಿರಗಳಿಗಿಂತ ಕಡಿಮೆ ದರದಲ್ಲಿ ಸಿನಿಮಾವನ್ನು ಪ್ರದರ್ಶನ ಮಾಡಲಾಗುತ್ತೆ. ಕೇವಲ 110 ರೂಪಾಯಿಗೆ ಇಲ್ಲಿ ಬಾಲ್ಕನಿ ಟಿಕೆಟ್ ದೊರೆಯುತ್ತೆ. ಮುಖ್ಯ ಚಿತ್ರಮಂದಿರ ಆದರೂ ಕೂಡ ಇಲ್ಲಿ ಟಿಕೆಟ್ ದರ ಎಲ್ಲ ಚಿತ್ರಮಂದಿರಗಳಿಗಿಂತ ತುಂಬಾ ಕಡಿಮೆ ಇದೆ. ಇದೇ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ನಾವು ಸಿನಿಮಾವನ್ನು ವೀಕ್ಷಿಸಬೇಕಾದ್ರೆ ಕನಿಷ್ಠ 200 ರೂಪಾಯಿ ಟಿಕೆಟ್ ದರ ಇದೆ. ಯಾವುದೇ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಕ್ಕೆ ಹೋದರೂ ಕೂಡ 150 ರೂಪಾಯಿ ಟಿಕೆಟ್ಗಿಂತ ಎಲ್ಲೂ ಕೂಡ ಕಡಿಮೆ ದರದಲ್ಲಿ ಸಿನಿಮಾವನ್ನು ಪ್ರದರ್ಶನ ಮಾಡಲಾಗ್ತಾ ಇಲ್ಲ. ಆದರೆ ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಕೇವಲ 110 ರೂಪಾಯಿಗೆ ನಿಮಗೆ ಇಲ್ಲಿ ಬಾಲ್ಕನಿ ಟಿಕೆಟ್ ದೊರೆಯುತ್ತೆ. ಹಾಗಂದ ಮಾತ್ರಕ್ಕೆ ಗುಣಮಟ್ಟದಲ್ಲಿ ಯಾವುದೇ ರೀತಿಯಾಗಿ ರಾಜಿ ಇಲ್ಲ. ಸಂತೋಷ್ ಚಿತ್ರಮಂದಿರದ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಯಾರೆಲ್ಲ ಸಂತೋಷ್ ಚಿತ್ರಮಂದಿರದಲ್ಲಿ ಈ ಹಿಂದೆ ಸಿನಿಮಾವನ್ನು ವೀಕ್ಷಿಸಿದ್ದಿರೋ ಅವರಿಗೆ ಸಂತೋಷ್ ಚಿತ್ರಮಂದಿರದ ಸೌಂಡ್ ಕ್ವಾಲಿಟಿ ಆಗಿರ್ಬೋದು, ಸ್ಕ್ರೀನ್ ಕ್ವಾಲಿಟಿ ಆಗಿರ್ಬೋದು, ಎಲ್ಲ ಕೂಡ ಗೊತ್ತಿರುವಂಥದ್ದೇ. ಅತ್ಯದ್ಭುತವಾಗಿ ಇಲ್ಲಿ ಸೌಂಡ್ ಕ್ವಾಲಿಟಿ ಇದೆ, ಯಾವುದೇ ರೀತಿಯಾದಂತಹ ರಾಜಿ ಇಲ್ಲ. ಯಾವುದೇ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಸಿಗದಂತಹ ಅನುಭವ ನಿಮಗೆ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಸಿಗುತ್ತೆ. ಸಂತೋಷ್ ಚಿತ್ರಮಂದಿರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ. ಅದು ಎಲ್ಲರಿಗೂ ಗೊತ್ತಿರುವಂತದೇ, ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಕೂಡ ಸಂತೋಷ್ ಚಿತ್ರಮಂದಿರದ ಗುಣಮಟ್ಟ ಗೊತ್ತಿರುವಂತದ್ದೇ. ಅದೇನೇ ಇರಲಿ, ಒಂದಿಷ್ಟು ಮಂದಿ ನಮ್ಮ ಕೌಶಲ್ ಕನ್ನಡದಲ್ಲೇ ಹೇಳಿದ್ರು ಕಾಂತಾರ ಸಿನಿಮಾವನ್ನ ನೋಡಬೇಕು, ಆದರೆ ಏನ್ ಮಾಡೋದು, ನಮ್ಗೆ ಇಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ ಅಂತ ದಯವಿಟ್ಟು ಗಾಂಧಿನಗರಕ್ಕೆ ಬಂದು ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಿಸಿ ಹಾಗೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರವನ್ನ ಮತ್ತಷ್ಟು ಪ್ರೋತ್ಸಾಹಿಸಿ. ನಮಸ್ಕಾರ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.